ನಮಸ್ಕಾರ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲೆ ಮತ್ತು ಗೀ ರೈಸ್ ಹೆಂಗೆ ಮಾಡೋದು ಅಂತ ನೋಡೋನು ಬರ್ರಿ. ಮೊದಲಿಗೆ ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೋಬೇಕು ರೀ. ಎಣ್ಣೆ ಚೆಂದಾಗಿ ಕಾದ್ಮೇಲೆ ಮೂರು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳತ್ತಿ ಅದನ್ನು ಕೂಡ ಸೇರಿಸ್ಕೊಳತ್ತತ್ತಿ. ಉಳ್ಳಾಗಡ್ಡಿನ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲರಿ. ಜಸ್ಟ್ 2 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಗ್ರೇವಿ ಇನ್ನೂ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೊಂದೆರಡು ಉಳ್ಳಾಗಡ್ಡಿನ ನೀವು ಸೇರಿಸ್ಕೋಬೋದು. ನೋಡಿರಿ, 1-2 ನಿಮಿಷ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ ಅದಾದ್ಮೇಲೆ 1-2 ಗಡ್ಡಿ ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದು ಸೇರಿಸ್ಕೊಂಡತ್ರಿ. ಅದಾದ್ಮೇಲೆ 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡತ್ತಿ. 1/2 ಚಮಚದಷ್ಟು ಅರಿಶಿನ ಸೇರಿಸಿ ಚೆಂದಾಗೆ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಒಂದೇ ಥರ ಪಲ್ಯ ತಿಂದು ಬೇಜಾರಾದಾಗ ಹೋಟೆಲ್ ಒಳಗೆ ತಿನ್ನೋದಕ್ಕಿಂತ ಕಡಿಮೆ ಬೆಲೆ ಒಳಗೆ ನೀವು ಮನೆ ಒಳಗನ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲನ ಮನೆಯಾಗ ಮಾಡ್ಕೋಬೋದು. ಈಗ 4 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿತ್ತು, ಸ್ವಲ್ಪ ದೊಡ್ಡ ಸೈಜ್ ಒಳಗನ ಕಟ್ ಮಾಡಿಟ್ಕೊಂಡತ್ತಿ. ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊಳತ್ತತ್ತಿ. ನೀವು ಹುಳಿ ಟೊಮ್ಯಾಟೊ ಬೇಕಾದರೂ ತೊಗೋಬೋದು, ಇಲ್ಲಾಂದರೆ ಜಾಮ್ ಅಥವಾ ಹೈಬ್ರಿಡ್ ಟೊಮ್ಯಾಟೋನು ಕೂಡ ತೊಗೋಬೋದು. ನೋಡ್ರಿಗ ಚೆಂದಾಗೆ ಟೊಮ್ಯಾಟೊ ಕೂಡ ಫ್ರೈ ಮಾಡ್ಕೊಂಡಾಯಿತು. 1-2 ನಿಮಿಷ ಪೂರ್ತಿ ಏನು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಗ್ಯಾಸ್ ಆಫ್ ಮಾಡಿ ಒಗ್ಗರಣೆನ ತಣ್ಣಗಾಗಿ ಬಿಡತ್ತತ್ರಿ, ಪೂರ್ತಿ ತಣ್ಣಗಾಗಬೇಕು. ಈಗ ನೋಡಿರಿ, 1-15 ನಿಮಿಷ ಆದಮೇಲೆ ಒಗ್ಗರಣೆ ಪೂರ್ತಿ ತಣ್ಣಗಾಗೈತಿ. ಒಂದು ದೊಡ್ಡ ಮಿಕ್ಸಿ ಜಾರಿಗೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಒಗ್ಗರಣೆನ ಸೇರಿಸ್ಕೊಳತ್ತಿ. ಅದಾದಮೇಲೆ 20 ಗೋಡಂಬಿನ ಮಿಕ್ಸಿ ಜಾರಿಗೆ ಸೇರಿಸ್ಕೊಳತ್ತಿ. ನೀವು ಬೇಕು ಅಂದರೆ ಇದಕ್ಕಿಂತ ಜಾಸ್ತಿ ಗೋಡಂಬಿನೂ ಕೂಡ ಸೇರಿಸ್ಕೋಬೋದು. ಈಗ ಪೂರ್ತಿ ನುಣ್ಣಗ ಪೇಸ್ಟ್ ಆಗಬೇಕ್ರಿ, ಅಲ್ಲಿವರೆಗೂ ರುಬ್ಕೋಬೇಕು. ನೋಡ್ರಿಗ ಯಾವ ರೀತಿ ರುಬ್ಕೊಳತ್ತಂತ ತೋರಿಸತ್ತತ್ತಿ. ಈ ರೀತಿ ನುಣ್ಣಗೆ ಮಸಾಲೆನ ರುಬ್ಕೊಂಡಿರಬೇಕು. ಈ ರೀತಿ ಆದರೆ ಟೇಸ್ಟು ಚಲೋ ಬರ್ತೈತ್ರಿ. ಅದಾದಮೇಲೆ ಯಾವ ಕಡಾಯಿ ಒಳಗೆ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊನ ಫ್ರೈ ಮಾಡ್ಕೊಂಡಿತ್ತಲ್ರಿ, ಅದೇ ಕಡಾಯಿ ಒಳಗನ್ನ 1 ದೊಡ್ಡ ಚಮಚದಷ್ಟು ತುಪ್ಪ ಸೇರಿಸ್ಕೊಳತ್ತತ್ತಿ. ತುಪ್ಪ ಚೆಂದಾಗಿ ಕಾದ್ಮೇಲೆ 1/2 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತತ್ರಿ. ಅದಾದಮೇಲೆ 2 ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಅಥವಾ ಡಬ್ಬುಕಾಯಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡ್ಕೊಂಡತ್ತಿ. ಅದನ್ನು ಕೂಡ ಸೇರಿಸ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕ್ರಿ. ಕ್ಯಾಪ್ಸಿಕಮ್ ಲೈಟಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗ್ತತ್ತಿ. ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲೆ ಅಥವಾ ಗ್ರೇವಿಗೆ ಈ ಕ್ಯಾಪ್ಸಿಕಮ್ನ ಒಂದು ಒಳ್ಳೆ ಟೇಸ್ಟ್ ಕೊಡ್ತತ್ರಿ. ಈಗ 3 ಲವಂಗ, 1 ಏಲಕ್ಕಿ, 1 ಇಂಚಷ್ಟು ಚಕ್ಕೆನ 1/2 ಕುಟ್ಕೊಂಡತ್ತಿ. ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೋಬೇಕು. ಅದಾದಮೇಲೆ 2-3 ಪಲಾವೆಲೆನ ಸೇರಿಸ್ಕೊಂಡು ಚೆಂದಾಗಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವೆಲೆ ಎಲ್ಲ ಕ್ಯಾಪ್ಸಿಕಮ್ ಪನ್ನೀರ್ ಮಸಾಲೆಗೆ ಅಗದಿ ಒಳ್ಳೆ ಟೇಸ್ಟ್ ಕೊಡ್ತತ್ರಿ, ಒಳ್ಳೆ ಘಮ ಕೊಡ್ತತ್ತಿ. ನೆಕ್ಸ್ಟು ನೋಡ್ರೀಗ 200 ಗ್ರಾಮಷ್ಟು ನಂದಿನಿ ಪನ್ನೀರ್ನ ನಾನು ಸ್ಮಾಲ್ ಸೈಜ್ ಒಳಗೆ ಕಟ್ ಮಾಡಿಟ್ಕೊಂಡೇನಿ. ಪನ್ನೀರನ್ನು ಕೂಡ 1-2 ನಿಮಿಷ ಕ್ಯಾಪ್ಸಿಕಮ್ ಜೊತೆ ಫ್ರೈ ಮಾಡ್ಕೋಬೇಕಾಗ್ತತ್ತಿ. ಹಸಿ ವಾಸನೆ ಬರ್ತತ್ರಿ, ಇಲ್ಲ ಅಂದರೆ ಪನ್ನೀರು ನೀವು ಬೇಕು ಅಂದರೆ ಪನ್ನೀರ್ನ ಇದಕ್ಕಿಂತ ದೊಡ್ಡ ಸೈಜ್ ಒಳಗೂ ಕೂಡ ಕಟ್ ಮಾಡ್ಕೋಬೋದು. ಈಗ 1-2 ನಿಮಿಷ ಫ್ರೈ ಆದಮೇಲೆ ಆಲ್ರೆಡಿ ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ರಿ, ಅದನ್ನು ಕೂಡ ಸೇರಿಸ್ಕೋಬೇಕು. ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೋನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ರುಬ್ಬಿರೋದ್ರಿಂದ ನೀವೇನು ಎಕ್ಸ್ಟ್ರಾ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಎಲ್ಲ ಹಸಿ ವಾಸನೆ ಹೋಗೈತಿ. ಸೊ ಈಗ ನೋಡಿರಿ, 1-2 ನಿಮಿಷ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ. ಯಾರಾದರೂ ಗೆಸ್ಟ್ ಬಂದಾಗ ಮತ್ತು ಸಂಡೇ ಟೈಮ್ ಒಳಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅನ್ನಿಸ್ದಾಗ ನೀವು ಈ ರೀತಿ ಮಾಡ್ಕೋಬೋದು. ನೋಡ್ರಿಗ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಸ್ವಲ್ಪ ನೀರು ಹಾಕತ್ತತ್ತಿ. ನಿಮಗೆ ಗ್ರೇವಿ ಸ್ವಲ್ಪ ಇನ್ನೂ ತೆಳ್ಳಗಬೇಕಪ್ಪ ಅಂದರೆ ಇನ್ನೊಂಚೂರು ಜಾಸ್ತಿ ನೀರು ಸೇರಿಸ್ಕೋಬೋದು. ನಾನು ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂದ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆಂದಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ಗೀ ರೈಸು ಈ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ಜೊತೆ ಪೂರಿ ಮಾಡಿದ್ರಂತೂ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಈಗ ನೋಡಿರಿ, ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿ ಸೇರಿಸ್ಕೊಳತ್ತತ್ತಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಅಚ್ಚಕಾರದ ಪುಡಿ ಸೇರಿಸ್ಕೋಬೋದು. ಅದಾದಮೇಲೆ ಗರಂ ಮಸಾಲ ಸೇರಿಸ್ಕೊಳತ್ತತ್ರಿ 1 ಚಮಚದಷ್ಟು. ನೆಕ್ಸ್ಟು 1 ಚಮಚದಷ್ಟು ಧನಿಯಾ ಪುಡಿ ಸೇರಿಸ್ಕೊಳತ್ತತ್ತಿ. ಹಂಗೆ ಕಸೂರಿ ಮೇಥಿನ ಈ ಥರ ಕೈಯಿಂದ ತಿಕ್ಕಿ ಸೇರಿಸ್ಕೊಳತ್ತತ್ತಿ. ಈ ಗ್ರೇವಿಗೆ ಕಸೂರಿ ಮೇಥಿ ಅಗದಿ ಒಳ್ಳೆ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ರೀ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆಂದಾಗೆ 1 ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ನೀವು ಬೇಕು ಅಂದ್ರೆ ಫ್ರೆಶ್ ಕ್ರೀಮ್ ಇಲ್ಲ ಅಂದ್ರೆ ಹಾಲಿನ ಕೆನೆ ಇದ್ರೂ ಸೇರಿಸ್ಕೋಬೋದು, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡ್ತತ್ತಿ. ನಿಮ್ಗೆ ಕ್ಯಾಪ್ಸಿಕಮ್ ಬ್ಯಾಡಪ್ಪ ಅಂದರೆ ಜಸ್ಟ್ ಪನ್ನೀರ್ ಅಷ್ಟೇ ಹಾಕಿನೂ ಮಾಡ್ಕೋಬೋದು. ಪನ್ನೀರ್ ಇಲ್ಲ ಅಂದರೆ ಬರೀ ಕ್ಯಾಪ್ಸಿಕಮ್ ಅಷ್ಟೇ ಹಾಕಿನೂ ಈ ರೀತಿ ಮಾಡ್ಕೋಬೋದು. ಈಗ ಒಂದು ಮುಚ್ಚಳ ಮುಚ್ಚಿ 2-3 ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಕುದಿಸ್ಕೋಬೇಕು. ಅಂದರೆ ಮಸಾಲೆ ಎಲ್ಲ ಹಿರ್ಕೋತತ್ರಿ ಪನ್ನೀರ್ ಮತ್ತು ಕ್ಯಾಪ್ಸಿಕಮ್ಮು. ಈಗ ನೋಡಿರಿ, ಚೆನ್ನಾಗಿ 1-3 ನಿಮಿಷ ಕುದಿಸ್ಕೊಂಡಾದ್ಮೇಲೆ
ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೋಡಿರಿ, ಫೈನಲ್ಲಾಗಿ ಪನ್ನೀರ್ ಕ್ಯಾಪ್ಸಿಕಮ್ ಮಸಾಲ ಅಥವಾ ಗ್ರೇವಿ ರೆಡಿ ಆಯಿತು. ಅಗದಿ ಬೆಸ್ಟ್ ಅಂದ್ರೆ ಬೆಸ್ಟ್ ಆಗಿತ್ತು ರೀ. ನೀವು ಕೂಡ ಇದೇ ಶೈಲಿ ಒಳಗೆ ಒಂದು ಸಾರಿ ಟ್ರೈ ಮಾಡಿರಿ, ಸೇಮ್ ಹೋಟೆಲ್ ಸ್ಟೈಲ್ ಒಳಗೆ ಬರ್ತತಿ. ಅದಾದಮೇಲೆ ನೆಕ್ಸ್ಟು ಗೀ ರೈಸ್ ಮಾಡೋಣ ಬರ್ರಿ. ಗೀ ರೈಸ್ ಮಾಡ್ಕೊಳಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೋಬೇಕು. ಎಣ್ಣೆ ಪೂರ್ತಿ ಚೆಂದಾಗೆ ಕಾಯಬೇಕ್ರಿ. ಗೀ ರೈಸ್ ಅಂದರೆ ತುಪ್ಪ ಬೇಕಾಬೇಕಲ್ರಿ. ಈಗ ತುಪ್ಪ ಚೆಂದಾಗೆ ಕಾದ್ಮೇಲೆ ಒಂದು 15 ಗೋಡಂಬಿನ ಸೇರಿಸ್ಕೊಳತತಿ. ಗೋಡಂಬಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕು ಅಂದ್ರೆ ಗೋಡಂಬಿನ ಸಪ್ರೇಟಾಗಿ ತುಪ್ಪದೊಳಗೆ ಫ್ರೈ ಮಾಡಿ ಗೀ ರೈಸ್ ಆದಮೇಲೆ ಮಿಕ್ಸ್ ಮಾಡ್ಕೋಬೋದು ಗೋಡಂಬಿನ. ಹಂಗೆ ಅದಾದಮೇಲೆ ನೋಡಿರಿ, 2 ಅನಾನಸ್ ಹೂವು, 3 ಏಲಕ್ಕಿ, 1 ಇಂಚಷ್ಟು ಚಕ್ಕೆ, 3 ಏಲಕ್ಕಿ, 3 ಮರಾಠ ಮೊಗ್ಗು, ಒಂದು 3-4 ಪಲಾವ್ ಎಲೆ ಮತ್ತು ಒಂದು 10 ಮೆಣಸನ್ನು ಸೇರಿಸೈತ್ರಿ. ಇದನ್ನು ಲೈಟಾಗಿ ಒಗ್ಗರಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ತೆಳ್ಳಗೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಕೂಡ ಸೇರಿಸ್ಕೊಳತತಿ. ಜೊತೆಗೆ ಒಂದು 5 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳತಿ. ಈಗ ಲೈಟಾಗಿ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಗೀ ರೈಸ್ ಏನು ಮಾಡೋದು ಭಾಳ ಟೈಮ್ ಹತ್ತಂಗಿಲ್ಲರಿ, ಆದರೆ ಟೇಸ್ಟ್ ಮಾತ್ರ ಭಾಳ ಚಲೋ ಇರ್ತತಿ. ಸೊ ಈಗ ನೆಕ್ಸ್ಟು ಆಲ್ರೆಡಿ 2 ಕಪ್ಪಷ್ಟು ಬಾಸುಮತಿ ರೈಸನ್ನು 1 ಕಪ್ ನೀರು ಹಾಕಿ ಒಂದು 15 ನಿಮಿಷ ನೆನೆಯಕ್ಕಿಟ್ಟಿತ್ತು. ಡೈರೆಕ್ಟಾಗಿ ಅನ್ನ ಮಾಡೋದಕ್ಕಿಂತ ನೆನೆಸಿಟ್ಟು ಮಾಡೋದ್ರಿಂದ ಅನ್ನ ಉದುರುದ್ರಾಗಿ ಬರ್ತತಿ. ಈಗ ಅಕ್ಕಿನ ಒಗ್ಗರಣೆ ಒಳಗೆ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಅಕ್ಕಿಗೆ ಚೆಂದಾಗೆ ಅಂಟ್ಕೋಬೇಕ್ರಿ. ಅಲ್ಲಿವರೆಗೂ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು 2 ನಿಮಿಷ. ಬಾಸ್ಮತಿ ರೈಸ್ ಬೇಡ ಅಂದರೆ ನಾರ್ಮಲ್ ರೈಸ್ ನೀವೇನು ಡೈಲಿ ಯೂಸ್ ಮಾಡ್ತಿರಲ್ಲ ಅದನ್ನು ಕೂಡ ಸೇರಿಸಿ ಮಾಡ್ಕೋಬೋದು. ಈಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತತಿ. ಅದಾದಮೇಲೆ 2 ಕಪ್ ಬಾಸುಮತಿ ರೈಸ್ಗೆ 3 ಕಪ್ಪಷ್ಟು ನೀರನ್ನು ಹಾಕಬೇಕು. ಈಗ ನಾನು 2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳತೀನಿ. 1 ಕಪ್ ನೀರನ್ನು ನಾನು ಅಕ್ಕಿ ಜೊತೆ ನೆನೆಸಿಟ್ಟಿದ್ದೀನಿ. ಸೊ ಹಾಗಾಗಿ ಎಲ್ಲ ಸೇರಿ 3 ಕಪ್ಪಷ್ಟು ನೀರಾಯಿತು. ಇದಕ್ಕಿಂತ ಜಾಸ್ತಿ ಆದರೆ ಅನ್ನ ಒಂಥರ ಫುಲ್ ಸಾಫ್ಟ್ ಆಗಿಬಿಡ್ತೈತಿ. ಸೊ ಉದುರುದ್ರಾಗಿರಲಿ ಅಂತ ಟೋಟಲಾಗಿ 3 ಕಪ್ಪಷ್ಟು ನೀರನ್ನು ಸೇರಿಸಿ ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಹಂಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತತಿ. ನಿಮ್ಗೆ ಪುದೀನ ಇಷ್ಟು ಬ್ಯಾಡ ಅಂದರೆ ಇನ್ನೊಂಚೂರು ಕಮ್ಮಿ ಸೇರಿಸ್ಕೋಬೋದು. ಪುದೀನ ಒಳ್ಳೆ ಘಮ ಕೊಡ್ತತಿ, ಒಳ್ಳೆ ಟೇಸ್ಟ್ ಕೊಡ್ತತಿ ಅಂಥೇಳಿ ನಾನು ಸ್ವಲ್ಪ ಜಾಸ್ತಿ ಸೇರಿಸೇನೆ. ಸೊ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಗೀ ರೈಸ್ಗೆ ನೀವು ಪನ್ನೀರ್ ಗ್ರೇವಿ, ಕುರ್ಮಾ ಇಲ್ಲ ಅಂದರೆ ದಾಲ್ ಮಾಡ್ಕೋಬೋದು. ಎಲ್ಲದಕ್ಕೂ ಮಸ್ತ್ ಸೂಟ್ ಆಗ್ತದೆ ರೀ ಗೀ ರೈಸು. ಸೊ ಈಗ ಒಂದು ರೌಂಡ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 3 ಸೀಟಿ ಹೊಡೆಸ್ಕೋಬೇಕ್ರಿ, ಅಂದರೆ ಕೂಗಿಸ್ಕೋಬೇಕು. ನೋಡ್ರಿ ಈಗ 3 ಸೀಟಿ ಕೂಗಿಸ್ಕೊಂಡು ಆದಮೇಲೆ ಕುಕ್ಕರ್ ಪೂರ್ತಿ ತಣ್ಣಗಾದ್ಮೇಲೆ ಗೀ ರೈಸ್ ಯಾವ ರೀತಿ ಬಂದತ್ತೆ ಅಂತ ನೋಡೋನು. ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತಿರ್ಬೋದು ಎಷ್ಟು ಉದ್ರುದ್ರಾಗಿ ಬಂದತ್ತೆ ಅಂಥೇಳಿ. ಈ ರೀತಿ ಬಂದ್ರೆ ಪರ್ಫೆಕ್ಟ್ ಅಂತ ಹೇಳ್ಬೋದು ರೀ. ಸೊ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತತಿ. ಬರೀ ಪ್ಲೇನ್ ಅನಿಸ್ತತ್ ರೀ ಇದು, ಬರೀ ಗೀ ರೈಸಿಗೆ ನಾವು ಅರಿಶಿನೂ ಹಾಕಿಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಒಂದೆರಡು ಚಿಟಿಕೆ ಅಷ್ಟು ಲೆಮನ್ ಯೆಲ್ಲೋ ಇಲ್ಲ ಅಂದರೆ ಲೆಮನ್ ಆರೆಂಜ್ ಕಲರ್ ಇರ್ತೈತಲ್ಲ ಫುಡ್ ಕಲರು, ನಾವು ಏನು ಕೇಸರಿ ಬಾತ್ಗೆ ಉಪಯೋಗಿಸ್ತಾವಲ್ಲ ಆ ಕಲರನ್ನು 2 ಚಿಟಿಕೆಯಷ್ಟು ಸೇರಿಸ್ಕೊಂಡತ್ತಿ. ಕಲರ್ ಪೂರ್ತಿಯಾಗಿ ಏನು ಮಿಕ್ಸ್ ಆಗೋ ಅವಶ್ಯಕತೆ ಇಲ್ಲರಿ, ಅಲ್ಲಲ್ಲೇ ಕಲರ್ ಕಲರ್ ಆಗಿದ್ರೆ ಅದೊಂಥರ ಕಲರ್ಫುಲ್ ಅನಿಸ್ತದೆ ಗೀ ರೈಸು. ನಿಮ್ಮ ಹತ್ರ ಪ್ಯೂರ್ ಕೇಸರ್ ಇದ್ದರೆ ಅದನ್ನು ಕೂಡ ಸೇರಿಸ್ಕೋಬೋದು ನೀರೊಳಗೆ ನೆನೆಸಿಟ್ಟು. ಸೊ ನೋಡಿರಿ, ಫೈನಲಾಗಿ ಗೀ ರೈಸ್ ಕೂಡ ರೆಡಿ ಆಯಿತು. ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗೋಣಂತ್ರಿ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ.